ಕಿಲೋಮೀಟರ್, ಹಾಗೆ ಮೇಟಗಳಲ್ಲಿ 25 ಕಿಲೋಮೀಟರ್, ವಿಜಯನಗರದಲ್ಲಿ 60 ಕಿಲೋಮೀಟರ್, ಯಾದವಗಿರಿನಲ್ಲಿ 30 ಕಿಲೋಮೀಟರ್, ಜಯಲಕ್ಷ್ಮೀಪುರಂನಲ್ಲಿ 34 ಕಿಲೋಮೀಟರ್, ಪಡವಾರಳ್ಳಿನಲ್ಲಿ 38 ಕಿಲೋಮೀಟರ್, ಗಂಗೋತ್ರಿಯಲ್ಲಿ 35 ಕಿಲೋಮೀಟರ್, ಕೆಜಿ ಕೊಪ್ಪಳನಲ್ಲಿ 39 ಕಿಲೋಮೀಟರ್, ಜನತಾ ನಗರದಲ್ಲಿ 40 ಕಿಲೋಮೀಟರ್, ಟಿಕೆ ಲೇಔಟ್ನಲ್ಲಿ 15 ಕಿಲೋಮೀಟರ್, ಕುವೆಂಪು ನಗರದಲ್ಲಿ 43 ಕಿಲೋಮೀಟರ್, ಒಟ್ಟು 539 ಕಿಲೋಮೀಟರ್ ಬರುತ್ತೆ. 1 ಕಿಲೋಮೀಟರ್ಗೆ 2000 ರೂಪಾಯಿ ಕೊಡ್ತೀವಲ್ವಾ? 2000 ರೂಪಾಯಿ ನಾನು ನಿಮಗೆ ಲೆಕ್ಕ ಹೇಳ್ತೀನಿ. ನಿಮಗೆ ಯಾರತ್ರ ಹೋಗಿ PWD ಅವರನ್ನು ಕೇಳಿ, KRID ಅವರನ್ನು ಕೇಳಿ, ಅಥವಾ ಲ್ಯಾಂಡ್ ಆರ್ಮಿ ಅವರನ್ನು ಕೇಳಿ, ಅಥವಾ ನಿರ್ಮಿತಿ ಕೇಂದ್ರದವರು ಕೇಳಿ, 20 ಅಡಿ ರಸ್ತೆಗೆ ಆಸ್ಫಾಲ್ಟಿಂಗ್ ಮಾಡಲಿಕ್ಕೆ BC ಬಿಟುಮಿನ್ ಕಾಂಕ್ರೀಟ್ ಹಾಕೋದಕ್ಕೆ 1 ಕಿಲೋಮೀಟರ್ಗೆ 22 ರಿಂದ 25 ಲಕ್ಷ ಆಗುತ್ತೆ. 25 ಮೀಟರ್ದು ನೀವು ಹಾಕಬೇಕು ಅಂತಂದ್ರೆ 25 ಮೀಟರ್ದು ಎಷ್ಟು ರಸ್ತೆ ಇದೆ ನೀವೇ ಹೇಳಿ. ಊರಿನ ಎಲ್ಲ ಬಡಾವಣೆಗಳಿಗೆ ಹೋಯಿತು ಅಂತಂದರೆ 15 ಫೀಟು, 10 ಫೀಟು, 20 ಫೀಟದೇ ಇರೋದು. 20 ಫೀಟದ ರಸ್ತೆನ ಎಂಟೈರ್ ಆಸ್ಫಾಲ್ಟಿಂಗ್ ಮಾಡಲಿಕ್ಕೆ 100 ಕೋಟಿನಲ್ಲಿ 400 ಕಿಲೋಮೀಟರ್ ಮಾಡ್ಬೋದು. ನೀವು ನಿಮಗೆ ಇವಾಗ ಆಸ್ಫಾಲ್ಟಿಂಗ್ ಮಾಡಲಿಕ್ಕೆ ಬಂದರೆ ಅದು 50 ಕೋಟಿ, ಇನ್ನು 50 ಕೋಟಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಆಯಿತು, 100 ಕೋಟಿನೇ ತಂದಿದ್ದೀರಿ ಅಂತ ತಿಳ್ಕೊಳ್ಳಿ. 100 ಕೋಟಿನಲ್ಲಿ ಎಷ್ಟು ಮಾಡ್ಬೋದು? ನಾವು ರಸ್ತೆನಲ್ಲಿ ಎಲ್ಲೆಲ್ಲಿ ಟ್ರೆಂಚ್ ಹೊಡಿತೀವಿ ಆ ಟ್ರೆಂಚನ್ನು 24 ಗಂಟೆ ಒಳಗಡೆ ಮುಚ್ಚಿಲ್ದಲ್ದಲ್ಲ ಒಂದು ವಾರದಲ್ಲಿ ರೆಕ್ಟಿಫಿಕೇಷನ್ ಕೂಡ ಮಾಡಿಕೊಟ್ಟು ಮತ್ತೆ ಪ್ರಾರಂಭದಲ್ಲಿ ನಾವು ಕೊಡೋದು ಬರೀ 50 ಕಿಲೋಮೀಟರ್ ಅಷ್ಟೇ. 50 ಕಿಲೋಮೀಟರ್ ನಾವು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಅವನ್ನ ನಾವು ಮಾಡಬೇಡಪ್ಪ ನೀನು ಅಂತ ಹೇಳ್ಬಿಡ್ತೀವಿ. ಅವನ ಮೇಲೆ ಅವನಲ್ಲಿ ಪೆನಾಲ್ಟಿನೂ ಹಾಕೋಣ. ಆದರೆ ನಿಮಗೆ ಅವ್ನು ಕೊಡ್ತಾನಲ್ಲ 100 ಕೋಟಿ ರೂಪಾಯಿ 500 ಕಿಲೋಮೀಟ್ರಿಗೆ, ಅದರಿಂದ ನಿಮಗೆ 400 ಕಿಲೋಮೀಟ್ರನ್ನ 20 ಅಡಿ ರಸ್ತೆನ ನೀವು ಆಸ್ಫಾಲ್ಟಿಂಗ್ ಮಾಡ್ಬೋದು. ಜನಕ್ಕೆ ಗ್ಯಾಸು ತಿರುಗಿಸಿದ ಕೂಡಲೇ ಗ್ಯಾಸ್ ಬರುತ್ತೆ, ಅನುಕೂಲ ಆಗುತ್ತಲ್ಲ. ನೀವು ಮುಂದಿನ ಚುನಾವಣೆಗೆ ಹೋಗ್ತಿರಲ್ಲ, ಈಗ ಈ ರೋಡ್ ಕ್ವಾಲಿಟಿ ಹೆಂಗಿದೆ ಅಂತಂದರೆ ಮುಂದಿನ ಚುನಾವಣೆ ಬರೋಷ್ಟರಲ್ಲಿ ನೀವು ಹಾಕಿರೋ ರೋಡ್ ಉಳಿದಿರಲ್ಲ. ನೀವು ಕೇಳ್ಕೊಳ್ಳಿ, ರೋಡ್ ಉಳಿಯೋದಾಗಿದ್ದಿದ್ರೆ ಮೈಸೂರಿನಲ್ಲಿ ಪ್ರತಿ ವರ್ಷ ದಸರಾ ಬಂದು ಅಂದ ಕೂಡಲೇ ರೋಡ್ ಕಿತ್ತೋಗಿದೆ, ರೋಡ್ ಕಿತ್ತೋಗಿದೆ, ಅದು ಕೊಡಿ ಅಂತ ಕೇಳ್ತೀರಿ ಯಾಕೆ? PWD ನಾನೆಲ್ಲ ಸನ್ಮಾನ್ಯ ಶಾಸಕರಿಗೆ ಕೇಳ್ತೀನಿ, PWD ಬೈಲಾ ಪ್ರಕಾರವಾಗಿ ಒಂದು ಸಾರಿ ಒಬ್ಬ ಕಾಂಟ್ರಾಕ್ಟ್ ಒಂದು ರಸ್ತೆ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, 3 ವರ್ಷ ಮೇಂಟೆನೆನ್ಸ್ ಅವಂದೇ ಅಲ್ವಾ? ನೀವು ಯಾಕೆ ದಸರಾ ಬರಬೇಕಾದ್ರೆ ಎಕ್ಸ್ಟ್ರಾ ದುಡ್ಡು ಕೇಳ್ತೀರಿ? ಅದೇ ಅವನು 3 ವರ್ಷ ಅವನೇ ಮೇಂಟೆನೆನ್ಸು ಮಾಡಿ ಅಂತ ಹೇಳ್ಬೋದಲ್ಲ, ಯಾಕೆ ಮಾಡಲ್ಲ? ಹೀಗೆ ಸುಮ್ಮನೆ ದಾರಿ ತಪ್ಪಿಸುವಂಥದ್ದು, ಮಾತು ಬರುತ್ತೆ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡೋವಂಥದ್ದು ಇದೆಲ್ಲ ಬೇಡ. ಇದು ಒಳ್ಳೆಯದಕ್ಕೆ ತಂದಿರುವಂಥ ಯೋಜನೆ. ನಾನು ನಾಗೇಂದ್ರ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಕಾರ್ಪೊರೇಷನಲ್ಲಿ ಚರ್ಚೆಗೆ ನೀವು ಅದು ಬಂದಿದ್ದರೆ ನಿಮ್ಮೆಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತಿದ್ದು. ನಿಮಗೋಸ್ಕರವಾಗಿ ನಾವು 17ನೇ ತಾರೀಕಿನ ಸಭೆಯನ್ನು 27ಕ್ಕೆ ಮುಂದೂಡಿದ್ದೀವಿ. ಎಲ್ಲರಿಗೂ ಕೂಡ ನೋಟಿಸ್ ಹೋಗಿದೆ. ನಾನು ಲೋಕಸಭೆಗೆ ಅಧಿವೇಶನ ವಾರಕ್ಕೊಂದ್ಸರಿ ನಾನು ಡೆಲ್ಲಿಗೆ ಓಡಾಡಿ ಬರಬೇಕು, ನಾನು 4 ಕಮಿಟಿ ಮೆಂಬರು. ಆದರೂ ಕಾರ್ಪೊರೇಷನಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆ ಕೌನ್ಸಿಲ್ ಮೀಟಿಂಗ್ ಹೋಗ್ತೀನಿ. ನಮ್ದೇನು ಕೋಡ್ ಗುಡ್ಡಾಗಲ್ಲ ಅಲ್ಲಿ ಹೋದರೆ? ನಾವು ಮೈಸೂರು ಜನರ ಜೊತೆ ನಾವೆಲ್ಲ ಇರಬೇಕಲ್ವ, ಅವ್ರ ಹಿತಾಸಕ್ತಿ ಬಗ್ಗೆ ಕಾಪಾಡಬೇಕಲ್ವಾ? ಅದಕ್ಕೋಸ್ಕರ ನಾನು ಕೌನ್ಸಿಲ್ ಮೀಟಿಂಗ್ ಹೋಗ್ತೀನಿ. ನೀವು ಬನ್ನಿ, ಮುಂದಿನ ಕೌನ್ಸಿಲ್ ಮೀಟಿಂಗ್ ಇಟ್ಕೊಳ್ಳೋಣ, ನಿಮ್ಮೆಲ್ಲ ಪ್ರಶ್ನೆನೂ ಕೇಳಿ. ರೋಡಲ್ಲಿ ಹೋಗೋಣ, 300 ಕೋಟಿ ರೋಡು, 100 ಕೋಟಿ ಕೊಟ್ಬಿಟ್ರೆ ಸಾಕ ಅಂತಂದರೆ ಎಲ್ಲಿದೆ 300 ಕೋಟಿ ಬಂದಿದೆ? ಸುಮ್ಮನೆ ಹೇಳಿದಾಗಲ್ಲ, 4 ವರ್ಷದ ನಂತರ 50 ಕೋಟಿ ಬಂದಿದೆ. ಮಾಡೋಕ್ಕೆ ತುಂಬ ಕೆಲಸ ಇದೆ. KR ಹಾಸ್ಪಿಟಲಿಗೆ ಸುಣ್ಣ ಬಣ್ಣ ಹೊಡ್ಸೋಕ್ಕಾಗಿಲ್ಲ, ಅದರೊಳಗಡೆ ನರಕ ಯಾತನೆ ಆಗಿದೆ, ಅದನ್ನೆಲ್ಲ ಮಾಡಿಸೋಣ. ಬನ್ನಿ, ನಾನೇ ಮುಖ್ಯಮಂತ್ರಿ ಅವ್ರ ಹತ್ರ ಮಾತಾಡಿದ್ದೀನಿ, ಕೊಡ್ತೀನಿ, ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಕೈ ಜೋಡಿಸಿ ಕೆಲಸ ಮಾಡೋಣ. ಇಷ್ಟು ಏರಿಯಾಗಳಲ್ಲಿ ಈ 16 ಬಡಾವಣೆಗಳಲ್ಲಿ ಹೆಚ್ಚು ಕಡಿಮೆ 12-13 ಬಡಾವಣೆಗಳೇನಿದೆ ಅದು ಚಾಮರಾಜ ಕ್ಷೇತ್ರಕ್ಕೆ ಬರುತ್ತೆ. 100 ಕೋಟಿನಲ್ಲಿ 400 ಕಿಲೋಮೀಟ್ರ್ ರಸ್ತೆನೂ ಮಾಡ್ಬೋದು. ಜೊತೆಗೆ ಮನೆ ಮನೆಗೆ ಗ್ಯಾಸ್ ಕೊಟ್ಟಿದ್ದು ನಾಗೇಂದ್ರ ಅವರು ಅಂತ ಹೇಳಿಬಿಟ್ಟು ನಿಮ್ಮದೇ ನಿಮ್ಮ ಹೆಸರನ್ನೇ ಹೇಳೋಣ, ಜನಕ್ಕೆ ಅನುಕೂಲ ಆಗುತ್ತೆ. ಮನೆ ಮನೆಗೆ ಗ್ಯಾಸ್ ಕೊಟ್ಟರು ಅಂತಲ್ಲಿ ನಿಮ್ಗೆ ಇನ್ನೂ ಕೂಡ ನಿಮ್ಮ ಬಗ್ಗೆ ನಿಮ್ಮ ಹವ ಇನ್ನೂ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ರೋಡಲ್ಲಿ ಮಾತಾಡಿದರೆ ವಿಚಾರಕ್ಕಿಂತ ಉಗುಳು ಜಾಸ್ತಿ ಇರ್ತದೆ ಹೊರತು ವಿಚಾರ ಇರೋದಿಲ್ಲ. ಇವತ್ತು ವಿಚಾರವನ್ನು ಹೇಳಿದ್ದೀನಿ, ಇದನ್ನು ನಾನು ಸಾರ್ವಜನಿಕರ ಅವರ ಒಂದು ವಿವೇಚನೆಗೆ ಬಿಡ್ತೀನಿ. ಈ ಯೋಜನೆ ಬೇಕಾ ಬೇಡುವ, ನರೇಂದ್ರ ಮೋದಿಜಿಯವರು ಇದರ ಸಾಧಕ ಬಾಧಕಗಳನ್ನು ಅರ್ಥ ಮಾಡ್ಕೊಳ್ಳೋದಲ್ಲ ಈ ಯೋಜನೆಯನ್ನು ತಂದಿದ್ದಾರೆ ಅಂತ ಹೇಳಿ ಇವಾಗಲೂ ನಾಗೇಂದ್ರ ಅವರಿಗೆ ಮತ್ತು ರಾಮದಾಸ್ ಅವರಿಗೆ ಅನಿಸಿದರೆ ಖಂಡಿತ ನಾನು ಅದನ್ನು ಒಪ್ಕೊಂಬಿಡ್ತೀನಿ. ಯಾಕೆಂದರೆ ಇವರು ಅವರಿಗಿಂತಲೂ ನರೇಂದ್ರ ಮೋದಿಜಿಯವರಿಗಿಂತಲೂ ಜ್ಞಾನಿಗಳು, ಅನುಭವಿಗಳು ಅಂತ ನಾನು ಒಪ್ಕೊಳ್ತೀನಿ. ಯಾಕೆಂತಂದರೆ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲೇ ಎಲ್ ನಾಗೇಂದ್ರ ಅವರು ಕಾರ್ಪೊರೇಷನ್ನ ಸದಸ್ಯರಾಗಿದ್ದರು, ರಾಜಕಾರಣದಲ್ಲಿ ಅವ್ರ ಹಿರಿಯ ಅನುಭವ ಇದೆ. ಅದಕ್ಕಿಂತ ಮೊದಲೇ ರಾಮದಾಸ್ ಅವರು ಕೂಡ MLA ಆಗಿದ್ದರು. ಹಾಗಾಗಿ ಅವರು ನರೇಂದ್ರ ಮೋದಿಜಿಯವ್ರಿಗಿಂತ ಸೀನಿಯರು. ನೀವು ಒಂದು ಕೆಲಸ ಮಾಡಿ, ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ನರೇಂದ್ರ ಮೋದಿಜಿಯವ್ರಿಗೆ ಒಂದು ಲೆಟ್ರ್ ಬರೀರಿ, ಈ ಯೋಜನೆಯಿಂದ ನಮಗೆ ತೊಂದರೆ ಇದೆ, ಇದರಿಂದ ಉಪಯೋಗ ಇಲ್ಲ ನಿಮಗೆ ರಾಜಕಾರಣ, ನಮಗೆ ನೀವು ರಾಜಕಾರಣದಲ್ಲಿ ನಾವು ನಿಮಗಿಂತಲೂ ಕೂಡ ಹಿರಿಯರು, ನಮ್ಮ ಮಾತನ್ನು ಕೇಳಿ ಅಂತ ಒಂದು ಪತ್ರ ಬರೆದ್ಬಿಡಿ ಅಂತಲೇ ಹೇಳಿ ನಾವು ಅವ್ರನ್ನ ವಿನಮ್ರವಾಗಿ ಕೇಳ್ಕೊಳ್ತೀನಿ.